ಹೆಣ್ಮಕ್ಳು ಇರ್ತಿದ್ರು ಬಾರ್ನಲ್ಲಿ ಹೆಚ್ಚು. ಆದ್ರೆ ಈಗ ಕಾಲ ಬದಲಾಗಿದೆ, ನಾವು ಯಾರಿಗಿನ ಈ ನಮ್ಮಿಂದ ಹೆಣ್ಮಕ್ಳು ಈಗ ಕುಲ್ಲ ಕುಲ್ಲ ಹೋಗಲು ಪ್ರಾರಂಭ ಮಾಡಿದ್ದಾರೆ ಬಾರ್ಗೆ. ಕೊರೋನಾ ಸಮಯದಲ್ಲಿ ಸ್ವಲ್ಪ ಅದು ಜಾಸ್ತಿ ಗೊತ್ತಾಯ್ತು ಎಲ್ರಿಗೂ. ಸೊ ಎನಿವೇಸ್, ಇದು ಆಗಿದೆ, ಪೂರಕವಾಗಿದೆಯಾ ಹುಡುಗಿಯರು ಕುಡಿಯೋದು? ನಮ್ಮ ಜಾರಿಗೆ ಮುಂದುವರೆ ಕೇಳಿದಾಗ ಕಂಟೆಂಟೆಡ್ ಹೀರೋ ಕಂಟೆಂಟೆಡ್ ಹೀರೋಯಿನ್ ಈ ಸಿನಿಮಾಗೆ ಎಲ್ಲರ ಮುಖ್ಯ ಪಾತ್ರನ ನಿಭಾಯಿಸಿದವರು. ಹಾಗೆ ಹರೀಶ್ ರಾಜ್ ಅವರು ಶಿಳ್ಳೆ ಪಾತ್ರದಲ್ಲಿ ಬಹಳ ಅದ್ಭುತವಾಗಿ ನಡೆಸಿದ್ದಾರೆ ಅಂತ ಹೇಳಿದ್ದಾರೆ. ಸಾಂಗ್ ರಿಲೀಸ್ ಅಂತ ಹೇಳಿದ್ರೆ ಅವತ್ತಿನ ಒನ್ ಕೈಂಡ್ ಆಫ್ ಹೀರೋ ಬಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ತಾರೆ ಹರ್ಷ ಕೋಗೋಡ್ ಅವರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತಾರೆ. ನಿಮಗೆ ನಮ್ಮ ರೂಪಿಕಾ ಅವರ ಕೈ ಮಾಡಿ ವೇದಿಕೆಗೆ ಬರಬೇಕು ರೂಪಿಕಾ. ಹಾಗೆ ಗಣೇಶ್ ರಾವ್ ಸರ್ ಕೈ ಮಾಡಿ ವೇದಿಕೆಗೆ ಆಗಮಿಸ್ಬೇಕು. ಆದ್ರೆ ಮುಖ್ಯವಾಗಿ ನಾವೊಂದು ಈ ರೀತಿ ಸಿನಿಮಾ ಮಾಡಿದ್ದೀವಿ ಅಂತ ಹೇಳಿದಾಗ ಯಾವ ಲೇಬಲ್ ಗೆ ನಾವು ಕೊಡಬೇಕು ಅಂತ ಯೋಚಿಸ್ತಿರುವಾಗ ರೂಪಿಕಾ ತುಂಬಾ ಒಂದು ಒಳ್ಳೆ ಮಾತು ಹೇಳಿದ್ರು. ಡಿಸಿ ಲೇಬಲ್ ಒಂದು ಅದುವೇ ಸಿರಿ ಮ್ಯೂಸಿಕ್ ಅಂತ ಹೆಸರು ಚಿತ್ರಣ ಅಷ್ಟೇ, ಆದ್ರೆ ಬಹಳ ದೊಡ್ಡದಾಗಿ ನಡೀತಾರೆ ಸಿರಿ ಹೆಸರಿಗೆ ತಕ್ಕ ಹಾಗೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಹಾಡು ಈಗಾಗಲೇ ಲಾಂಚ್ ಆಗಿದೆ ಸಿರಿ ಮ್ಯೂಸಿಕ್ ನಲ್ಲಿ. ದಯವಿಟ್ಟು ನೋಡಿ, ಹರಸಿ ಹಾರೈಸಿ, ಬೇರೆಯವರಿಗೂ ಅದನ್ನ ಫಾರ್ವರ್ಡ್ ಮಾಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಮ್ಮ ಸಿನಿಮಾದ ಎಡಿಟರ್ ಶಿವರಾಜ್ ನೀವು ಓಕೆ. ಜಿಒಪಿ ವೀನಸ್ ಮೂರ್ತಿ ಸರ್, ವೀನಸ್ ಮೂರ್ತಿ ಸರ್ ಅಂಬರ. ಆಲ್ಮೋಸ್ಟ್ 10 ವರ್ಷದ ಹಿಂದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಅವ್ರ ಬೆಳವಣಿಗೆಯನ್ನು ನೋಡಿ
ಇವತ್ತು ನಿರ್ದೇಶಕರಾಗಿದ್ದಾರೆ. ಸೊ ಹಂಗಾಗಿ ನಾನು ಕೂಡ ಟೆಕ್ನಿಷಿಯನ್, ನಿರ್ದೇಶಕನಾಗಿ ಇನ್ನೊಬ್ಬ ಟೆಕ್ನಿಷಿಯನ್ ಒಂದು ನಿರ್ದೇಶನ ಮಾಡ್ತಾ ಇದ್ದಾರೆ. ನನ್ನ ಕರೆ ಮಾಡಿದಾಗ ನಿಜವಾಗ್ಲು ಡೆಫಿನೆಟ್ ಆಗಿ ಒಳ್ಳೆ ಸಬ್ಜೆಕ್ಟ್ ಚೆನ್ನಾಗಿ ಮಾಡಿದ್ರೆ ಮಾಡಿ ಅಂತ ಹೇಳಿ ಸಪೋರ್ಟ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿಯಾಗಿದೆ ನಿಮ್ಮ ಜೊತೆ ವರ್ಕ್ ಮಾಡೋದಕ್ಕೆ. ಅಂಡ್ ನಿಮ್ಮೆಲ್ರಿಗೂ ಮಾಧ್ಯಮ ಮಿತ್ರರು ಹಾಗೆ ಪತ್ರಿಕಾ ಮಿತ್ರರು ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ನನ್ನ ಬೆಳವಣಿಗೆಯನ್ನು ನೋಡ್ಕೊಂಡೇ ಬರ್ತಾ ಇದ್ದೀರಾ, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಹಾರೈಕೆ ಹೀಗೆ ಇರಲಿ. ಅಂಡ್ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ, ಕಲಾವಿದರಿಗೂ, ನನ್ನ ಸ್ನೇಹಿತರಿಗೂ ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದ. ವೇದಿಕೆ ಮೇಲೆ ಕೂತಿರೋ ಎಲ್ಲ ದಂಡಪತಿಗಳಿಗೂ, ಎಸ್ಪೆಷಲಿ ನಮ್ಮ ಎಂ ಡಿ ಲಕ್ಷ್ಮೀನ ಸಾಹೇಬರು, ನಮ್ಮ ತುಂಬ ಹಿತೇಶ್ ಅವರು, ಮತ್ತು ಹರೀಶ್ ರಾಜು, ಗಣೇಶ್ ರಾವ್, ನಮ್ಮ ಸೋಮರಾಜು, ಮತ್ತು ಮೇಡಮ್ ಅವರು, ನಮ್ಮ ಕ್ಯಾಮ್ರಾ ವೀರಸ್ಮೂರ್ತಿ, ಜಗ್ಗು ಮಾಸ್ಟರು, ಎಲ್ಲರಿಗೂ ಶಿವಾನಿ ಅವರಿಗೆ. ಮತ್ತು ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಕೊಡಿ ನಮ್ಮ ಮಾಧ್ಯಮ ಮಿತ್ರರವ್ರಿಗೆ. ಖಂಡಿತ ನನ್ನ ಮೊದಲನೇ ಸಿನಿಮಾ ಆ್ಯಕ್ಚುಲಿ ಅವರೇ ಮಾಡಿಕೊಟ್ಟಿದ್ದೆವು, ಅಮೃತ ಹೇಗೆ ಅಂತ ನಾನು ಮಾಡಿದ್ದೆವು. ನಾನು ಬೀತು ಮೇಡಮ್ ಗತನವ್ರೆ ತುಂಬ ಚೆನ್ನಾಗಿ ಮೂಡಿ ಬಂತ ಸಿನಿಮಾ. ಆ್ಯಕ್ಚುಲಿ ಅದು ಕೆ ಜಿ ಎಫ್ ದಿನ ರಿಲೀಸ್ ಮಾಡಿದ್ದೆ, ತುಂಬ 75 ದಿನ ಓಡ್ತು ಆ್ಯಕ್ಚುಲಿ ಅದು ಸಿನಿಮಾ. ನನಗೆ ಮತ್ತೆ ಏನು ಹೇಳಬೇಕಂತ, ಆ್ಯಕ್ಚುಲಿ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ನಾನು ನನ್ನ ಸ್ನೇಹಿತ ಸೋಮರಾಜ್ ಅವನ ಸಿನಿಮಾ ಮಾಡೋಣ ಅಂತ ನಾನು ಅವನಿಗೆ ಫೋರ್ಸ್ ಮಾಡಿದ್ದೆ. ಅವನು ಆ್ಯಕ್ಚುಲಿ ಅವ್ನಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅವನು ಇದು ಕೇಳಲ್ಲಿ. ನಾನು ಸಿನಿಮಾ ಮಾಡಿದ್ದೀನಿ, ಸುಮಾರು ಸಿನಿಮಾ ನಿರ್ಮಾ ಆಕ್ಟ್ರೆಸ್, ಒಂದು 7-8 ಫಿಲಮ್ ಸಿನಿಮಾ ಮಾಡಿದ್ದೀನಿ. ಒಂದು ಮಾಡೋಣ ಅಂತ ಹೇಳಿದ್ರೆ ತುಂಬ ಆ್ಯಕ್ಚುಲಿ ಸಿಂಪಲ್ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ ಸಿನಿಮಾನ. ಅದೇನಾಯ್ತು, ಹೋಗ್ತಾ 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 ಹೇಳ್ಕೊಂಡು ಹೋಗುತ್ತೆ ತುಂಬ. ಯಾವನೇ ಸಿನಿಮಾ ನಾನೇ ಆ್ಯಕ್ಚುಲಿ ಪ್ರತಿದಿನ ಮಾಡಿದ್ದು ಲಾಸ್ಟ್ ಇಯರ್, ಅದನ್ನು ರಿಲೀಸ್ ಮಾಡೋಕ್ಕಾಗಿಲ್ಲ, ಮಾಡಿಲ್ಲ, ಮಾಡಿ ಕಾರಣ ಅಂತ ಮಾಡಲಿಲ್ಲ. ಸರಿ, ಅದನ್ನ ಇದು ಸ್ಟಾರ್ಟ್ ಮಾಡಿದ್ರೆ ಇದನ್ನ ಕಾನ್ಸೆಪ್ಟ್ ಮಾಡಿ ಅದನ್ನ ಹಾಗೆ ಇಟ್ಬಿಟ್ಟಿದ್ದೀನಿ, ಇನ್ನೂ ರಿಲೀಸ್ ಮಾಡಿಲ್ಲ. ಸೊ ಇದೇನಾಯ್ತು ಅಂದ್ರೆ, ನಾವು ಆ್ಯಕ್ಚುಲಿ ಒಂದು 25 ದಿನ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೆವು. ಇನ್ನೊಂದು 45-50 ದಿನ ಮೇಲೆ ಹೋಗುತ್ತೆ. ಸೊ ತುಂಬ ನಾವು ಅನ್ಕೊಂಡಿಲ್ಲ ಈ ಸಿನಿಮಾ ಇಷ್ಟು ಈ ಲೆವೆಲ್ ಬರುತ್ತೆ ಅಂತ ಅನ್ಕೊಂಡಿಲ್ಲ. ನಮ್ಮ ಮುತ್ತೇ ಒಂದು ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ ಹೇಳಿ ಸೋಮರಾಜ್ ಕೂಡ ಒಪ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಬೇರೆ ಹೇಗೆಂದ್ರೆ ತುಂಬಾನೇ ರ್ಯಾಪ್ಟರ್ ಕ್ಯಾಮ್ರಾ, ದೊಡ್ಡ ಕ್ಯಾಮ್ರಾ ಯೂಸ್ ಮಾಡಿ ಮಾಡಿದ್ದೀವಿ. ಫೈಟ್ಗಳು ತುಂಬ ಫೈಟ್ ಚೆನ್ನಾಗಿ ಮಾಡಿದ್ದೀವಿ. ತುಂಬಾನೇ ಎಲ್ಲರೂ ಹರೀಶ್ ಅಂತೂ ತುಂಬ ಆಕ್ಟಿಂಗ್ ಅಂತ ಉಜ್ವಲು ಆ ಸಿನಿಮಾದಲ್ಲಿ ಅವ್ರ ವಿಲನ್ ಇದೇವಲ್ಲ ಆ ಥರ ಆಕ್ಟಿಂಗ್ ಮಾಡಿದ್ರು. ನಾನು ಬೇರೆ ಮಾಡಿದ್ದಾರೆ, ನಾನು ಓಪನ್ ಮಾಡಿದ್ದೇನೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಒಂದು ಮೆಸೇಜ್ ಇದೆ ಎಲ್ಲರೂ ಏನಂತಂದ್ರೆ, ಹೇಗೆ ಹೆಣ್ಮಕ್ಳು ಹುಡುದ್ರೆ ಅವ್ರೊಂದು ಅವಕಾಶ ಕೊಟ್ಟರೆ ಯಾವ ಥರ ಆಗುತ್ತೆ. ಯಾಕಂದ್ರೆ ಕೆಲವರು ಗಣಿತರು ತುಂಬ ಹಿಂಸೆ ಮಾಡ್ತಾ ಇದ್ದಾರೆ ಸಿನಿಮಾ, ಅಂದ್ರೆ ಈ ಇದರಲ್ಲಿ ನಮ್ಮ ಸಮಾಜದಲ್ಲಿ ಅವ್ರೇನಾದ್ರು ಕುಡ್ಕೊಂಡು ಬಂದು ಮನೇಲಿ ಯಾರಾದ್ರೂ ಗಲಾಟೆ ಮಾಡಿದ್ರೆ ಹೇಗಿರುತ್ತೆ ಅಂತ. ಇದೊಂದು ಅದ್ಭುತವಾಗಿ ಎಲ್ಲರೂ ನೋಡುವಂತ ಸಾಂಸಾರಿಕ ನೋಡುವಂತ ಚಿತ್ರ ಇದೆ. ನಾವು ಆತರ ಲೇಡೀಸ್ ಬಾರ ಆದ ತಕ್ಷಣ ಏನು ಕೇಳ್ತೇವೆ, ನಾವು ಮೆಸೇಜ್ ತೋರಿಸಿಲ್ಲ. ಖಂಡಿತವಾಗೂ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ, ಪ್ರತಿಯೊಬ್ಬರು ನೋಡುವಂತ ಚಿತ್ರ ಅಂತ ನಾವು ಇದನ್ನ ತಯಾರು ಮಾಡಿದೀವಿ. ನಾವು ಕೆಲವು 5 ಲೇಡೀಸ್ ಬಾರ ಅಂದ್ರೆ ನೋಡೋಣ ಎಸ್ ಎಡ್ ಗೇಟ್ ಖಂಡಿತವಾಗೂ ಇಲ್ಲ ಸಿನಿಮಾದಲ್ಲಿ. ನಾವು ಖಂಡಿತ ಯಾವುದು ಒಳ್ಳೆದು ಯೂಸ್ ಮಾಡಿಲ್ಲ, ನಾವು ತೋರಿಸಿಲ್ಲ. ಅದೊಂದು ನಾವು ಇದು ಮಾಡಿ ಈ ಸಿನಿಮಾ ಚೆನ್ನಾಗಿ ಎಲ್ಲ ನಿಮ್ಮೆಲ್ಲ ಆಶೀರ್ವಾದ, ಮಾಧ್ಯಮ ಮಿತ್ರರ ಆಶೀರ್ವಾದ, ನಮ್ಮ ಮತ್ತೆ ಪತ್ರಕರ್ತರ ಆಶೀರ್ವಾದ ನಮ್ಗೆ ಖಂಡಿತ ನಮ್ಮ ಮೇಲೆ ಬರಲಿ. ಈ ಸಿನಿಮಾ ಒಂದು ಚೆನ್ನಾಗಿ ಹೋಗ್ಲಿ ಅಂತ ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ನೀವೆಲ್ಲರೂ ಪ್ರತಿಯೊಬ್ಬರೂ ಒಂದು ಮೌತ್ ಮೌತ್ ಮಾತಾಡಿ ಹೋಗ್ಬೇಕು ಅಂತ ಹೇಳಿದ್ರು. ಲೇಡೀಸ್ ಬಾರ್ ಅಂತ ನೆಗೆಟಿವ್ ಬಂತ, ನೆಗೆಟಿವ್ ಇಲ್ವೇ ಇಲ್ಲ. ಇದು ಇದನ್ನೇ ಬೇರೆ ಇದೆ ಈ ಸಿನಿಮಾದಲ್ಲಿ, ಪ್ರತಿಯೊಂದು ಎಲ್ಲರೂ ನೋಡುವಂತ ಸಿನಿಮಾ ಇದು. ನಾನು ಜಾಸ್ತಿ ಟೈಮ್ ತೊಗೊಳಕಲ್ಲ, ಸಾಕು ನಿಮ್ಮ ಮಾತುಗಳು. ನಾನು ಕೊಟ್ಕೊಳ್ತಾರೆ, ಧನ್ಯವಾದ. ಸ್ಟೇಜ್ ಬಂದಿರೋ ಗಣ್ಯರಿಗೆ ಧನ್ಯವಾದಗಳು. ಅಂದ್ರೆ ನೀವೆಲ್ಲ ಬಿಸಿ ಶೆಡ್ಯೂಲಲ್ಲೂ ಫ್ರೀ ಮಾಡಿಕೊಂಡು ಇಲ್ಲೇ ಬಂದು ಬ್ಲೆಸ್ ಮಾಡಿದ್ರ, ಹಾಗೆ ಥಿಯೇಟ್ರಿಗೂ ಬಂದು ಎಲ್ಲರ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ ನಮ್ಮಲ್ಲಿ ಅಂತ ಕೇಳ್ಕೊತೀನಿ. ಅಂಡ್ ನಾನು ಒಂದು ಜನರಿಗೆ ರೀಚ್ ಆಗಬೇಕು ಅಂದರೆ ಮೀಡಿಯಾ ತುಂಬ ಇಂಪಾರ್ಟೆಂಟ್. ಸೊ ಮೀಡಿಯಾದವರು ದಯವಿಟ್ಟು ಎಲ್ಲರೂ ರೀಚ್ ಮಾಡೋಕ್ಕೆ ಸಪೋರ್ಟ್ ಮಾಡಿ, ದಯವಿಟ್ಟು ಎಲ್ಲರೂ ಸ್ಟೇಟಸ್ ಹಾಕ್ಕೊಳ್ಳಿ. ಸೊ ಇವಾಗ ಹೇಗೆ ಎಲ್ಲ ಚೇರ್ ಕೂಡ ಫಿಲ್ ಆಗಿದೆ, ಹಾಗೆ ಥಿಯೇಟ್ರಲ್ಲೂ ಫಿಲ್ ಆಗಲಿ ಅಂತ ಇಷ್ಟಪಡ್ತೀನಿ. ಅಂಡ್ ನಾನು ಇಲ್ಲಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ಒನ್ ಆಫ್ ದಿ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಬೇರೆ ಇನ್ನ 4 ಗರ್ಲ್ಸ್ ಬಂದಿಲ್ಲ. ಸೊ ನನ್ನ ಜೊತೆ ಪಾರ್ಟಿಗೆ ಅಲ್ಲಿ ಅಟೆಂಡ್ ಆದವರು ಇಲ್ಲಿ ಅಟೆಂಡ್ ಆಗಿಲ್ಲ. ಸೊ ಅಲ್ಲ ಫಸ್ಟ್ ಟೈಮ್ ಆ ಥರ ಕ್ಯಾರೆಕ್ಟರ್ ಪರ್ಫಾರ್ಮ್ ಮಾಡಿರೋದು. ಓವರ್ ಟು ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.
ಫಸ್ಟ್ ಆಫ್ ಆಲ್ ನನ್ನ ಮುದ್ದು ಸರ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಅವರು ಈ ಪಾತ್ರನಿಗೆ ಮಾಡಿ ಅಂತ ಹೇಳಿದಾಗ ಆ ಕತೆ ಕೇಳಿದಾಗ ನಾನಿಲ್ಲ ನನ್ಗೆ ಮಾಡಕ್ ಆಗೋದೇ ಇಲ್ಲ, ಯಾಕಂದ್ರೆ ಆ ಪುಟ್ಟಗೌರಿ ಮದ್ವೆ ಆ ತರ ನಾನು ಗೌರವ ತರ ಕ್ಯಾರೆಕ್ಟರ್ ಮಾಡಿದ್ದು, ಈ ತರ ಕ್ಯಾರೆಕ್ಟರ್ ಮಾಡೋದಿಲ್ಲ ಅಂತ ಹೇಳಿದ್ದೆ. ಆದ್ರೆ ನಾನು ಅವತ್ತು ಆ ಕ್ಯಾರೆಕ್ಟರ್ ಒಪ್ಕೊಳ್ಳದೆ ನಾನು ಮಾಡದೆ ಹೋಗಿದ್ರೆ ಒಂದು ಒಳ್ಳೆ ಸಿನಿಮಾನ ನಾನು ಮಿಸ್ ಮಾಡ್ಕೊಂಡ್ ಬಿಡ್ತಾ ಇದ್ದೆ. ತುಂಬಾ ಒಳ್ಳೆ ಸಿನಿಮಾ ನನ್ಗೆ, ಇದು ಸ್ಪೆಷಲ್ ಸಿನಿಮಾ ನನ್ಗೆ ಇದು. ಯಾಕೆ ಅಂದ್ರೆ ಒಂದು ಸಮಾಜದಲ್ಲಿ ತಪ್ಪು ಮಾಡಿದ್ರೆ ಸಮಾಜ ನಮ್ಗೆ ಹೇಗ್ ನೋಡುತ್ತೆ, ಅದರಿಂದ ನಾವೇನೇನು ಅನುಭವಿಸ್ಬೇಕು ಅನ್ನೋದನ್ನ ಈ ಪಾತ್ರ ಮುಖಾಂತರ ತೋರಿಸ್ಕೊಟ್ಟಿದ್ದಾರೆ. ಸೊ ಡೈರೆಕ್ಟರ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಸೋಮ್ ಸರ್ ಪ್ರೊಡ್ಯೂಸರ್ ಅನ್ನದಾದ್ರು ಅವರು ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ರು ಈ ಸಿನಿಮಾಗೆ. ಹಾಗೆ ಒಂದು ಯಾವುದೇ ಈ ಟೀಮು ಅಲ್ಲಿ ವರ್ಕ್ ಮಾಡೋಕೆ ನನಗೆ ತುಂಬಾ ಖುಷಿ ಅನ್ನಿಸ್ತು ಈ ಸಿನಿಮಾ ಒಳ್ಳೇದಾಗಲಿ. ಆಮೇಲೆ ನನ್ನ ಪಾತ್ರ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ. ಯಾಕೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಇದು ಒಂದು ಝಲಕ್ ಮಾತ್ರ ನೀವು ನೋಡಿದ್ದೀರಾ, ಸಿನಿಮಾ ನೋಡಿದ್ರೆ ಪೂರಾ ಇದು ಏನ್ ಸಿನಿಮಾ ಅಂತ ಗೊತ್ತಾಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಈ ಸಿನಿಮಾ ನೋಡ್ಬೋದು. ಎಲ್ರು ಲೇಡೀಸ್ ಬಾರ್ ಅಂದ ತಕ್ಷಣ ಇದು ಏನೋ ಹಾಗೆ ಹೇಗೆ ಅಂತ ಏನು ಅನ್ಕೊಳ್ಳೋ ಹಾಗಿಲ್ಲ, ಇದು ಒಳ್ಳೆ ಸಾಂಸಾರಿಕ ಚಿತ್ರ ಅಂತ ಸರಿ ಅಂದ್ರೆ ಅದೇ ತರನೇ ಇದೆ. ಹಾಗಾಗಿ ನಾನು ಆ ಕಥೆನ ಒಪ್ಕೊಂಡೆ. ತುಂಬಾ ಚೆನ್ನಾಗಿದೆ. ನಾನು ಇಷ್ಟು ಸಿನಿಮಾ ಮಾಡೋದ್ರಿಂದ ಈ ಸಿನಿಮಾ ನಾನು ಮಾಡಿರೋದು ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ಎಲ್ರಿಗೂ ಒಳ್ಳೆದಾಗಿ, ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ನಮ್ಮ ಆಡಿಯನ್ಸ್ ಮೂರ್ತಿ ಸರ್, ಸಿನಿಮಾದ ಕಣ್ಣು ಡಿ ಒ ಪಿ, ಎಲ್ಲರೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಗಣ್ಯ ವ್ಯಕ್ತಿಗಳೇ, ನಮ್ಮ ಮಾನ್ಯಗಳಿಗೆ ನಮಸ್ಕಾರ. ನಾನು ಮುದ್ದು ಏನು, ನಮ್ಮ ಡೈರೆಕ್ಟರ್ ಫಸ್ಟ್ ಸಿನಿಮಾಯಿಂದನು ನಾನೇ ಡಿ ಒ ಪಿ ವರ್ಕ್ ಮಾಡ್ತಾ ಇದ್ದೀನಿ. ಫಸ್ಟ್ ಸಿನಿಮಾಯಿಂದನು ಅವರು ನಮ್ಮ ನಯನ್ ರಾಜಶೇಖರ್ ಸರ್ಗೆ ತುಂಬ ಧನ್ಯವಾದಗಳು. ಈ ಟೀಮ್ ಎಲ್ಲ ಕಟ್ಟಕ್ಕೆ ಅವರೇ ಕಾರಣ. ಅದಕ್ಕೆ ತಕ್ಕಂತೆ ನಮ್ಮ ಸೋಮವಾರ ಸರ್ವರು ಸಿಕ್ಕಿದ್ರು, ತುಂಬ ಪ್ರೋತ್ಸಾಹ ಇತ್ತು. ಆಮೇಲೆ ನಮಗೆ ಕ್ಯಾಮ್ರಾ ಎಕ್ವಿಪ್ಮೆಂಟು ಏನು ಬೇಕು, ಸಿನಿಮಾಗೆ ಏನು ಕಮ್ಮಿ ಮಾಡಬಾರಿ, ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋದಕ್ಕೋಸ್ಕರ ಎಲ್ಲ ಎಕ್ವಿಪ್ಮೆಂಟು ಕೊಟ್ಟಿದ್ದಾರೆ. ಚೆನ್ನೈಯಿಂದ ರ್ಯಾಪರ್ ಕ್ಯಾಮ್ರಾ ತರಿಸ್ಕೊಟ್ರು, ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಇದೆ, ಆ ಫ್ಲೈಟ್ಗೆ ತರಿಸಿ ರ್ಯಾಪರ್ ಕ್ಯಾಮ್ರಾ ತರಿಸ್ಕೊಟ್ಟಿದ್ರು, 600 ಕ್ಯಾಮ್ರಾ. ಇಷ್ಟು ನಮ್ಮ ಲೇಡೀಸ್ ಬಾರ್ ಸೂಪರ್ ಬೇಕು. ಎಲ್ಲ ಕಲಾವಿದರು ನಮಸ್ಕಾರ, ಧನ್ಯವಾದ. ನಾಲ್ಕು ಸಾವಿರ ನಾಲ್ಕು ಸಾವಿರ ನಾನೇ ಮಾಡಿದ್ದೀನಿ, 3 ಪ್ಲೇ ಮಾಡಿದ್ದಾರೆ. ಅಲ್ಲಿ ಇದನ್ನು ಈ ಸಾಂಗನ ಕೊಟ್ಟಂತಹ ಮುದ್ದು ಸಾರ್ ಅವರು ಮತ್ತು ಸೋಮ್ ಸಾರ್ ಅವರು ಮತ್ತೆ ಎಲ್ಲರಿಗೂ ರಾಜಶೇಖರ್ ಸರ್ ನನ್ನ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಚೆನ್ನಾಗಿ ಹೋಗಲಿ, ಈ ಥರ ಪ್ರೊಡ್ಯೂಸರ್ಗಳು ಇನ್ನಷ್ಟು ಸಿನಿಮಾ ಮಾಡಿದ್ರು ಅಂತ ಟೆಕ್ನಿಷಿಯನ್ ಕೆಲಸ ಬಗ್ಗೆ ತಿಳ್ಕೊಳ್ತೀನಿ. ನಮಸ್ಕಾರ ಸರ್. ಬಹಳ ಒಂದು ಸೋನಾ ಗ್ಲಾಸು ಒಡೆದು ಅಂದ್ರೆ ಪೀಸು ಪೀಸು ಅಂತ ಬರ್ತಿದ್ದೀನಿ. ಬದುಕು ನಮ್ದು ಯಾವಾಗ ಪೀಸ್ ಪೀಸ್ ಆಗತ್ತೆ ಅಂದ್ರೆ ಮನಸ್ಸಲ್ಲಿ ಕ್ಷೋಭೆ ಉಂಟಾದಾಗ. ಮನಸ್ಸು ಯಾವಾಗ್ಲೂ ಅಲ್ಲುಲ ಕಲ್ಲುಲವಾದ್ರೆ ಏನಾಗುತ್ತೆ ಅನ್ನೋದನ್ನ ನಾನು ಒಂದು ಮಾರ್ಮಿಕವಾಗಿ ಈ ಸಾಂಗ್ ಹೇಳಿದ್ದೀನಿ. ಇದು ಒಂದು ಪೆಪಿ ಫನ್ನಿ ಸಾಂಗ್ ಅನಿಸ್ಬೋದು ನಿಮಗೆ, ಬಟ್ ನೀವು ಅದನ್ನ ಆಳವಾಗಿ ಅದನ್ನ ಅರ್ಥ ಮಾಡ್ಕೊಂಡಾಗ ಪ್ರತಿ ಲೈನಲ್ಲೂ ಕೂಡ ಒಂದು ಹೆಣ್ಣಿನ ಶೋಷಣೆ ಮತ್ತೆ ಹೆಣ್ಣು ಯಾವ ರೀತಿ ಕಷ್ಟ ಅನುಭವಿಸ್ತಾಳೆ ಅನ್ನೋದನ್ನ ಒಬ್ಬ ಸಮಾಧಾನ ಮಾಡೋದಕ್ಕೆ ಬರ್ತಕ್ಕಂಥ ಒಬ್ಬ ಕ್ಯಾರೆಕ್ಟ್ರು ಹೇಳುವಂಥ ಒಂದು ಸಾಹಿತ್ಯ ಆಗಿದೆ ಇದು. ಇದು ಯಾವುದೇ ಬಾಲನಾಗಿ ಹುಡುಗಿಯರು ಡ್ರಿಂಕ್ಸ್ ಮಾಡಬೇಕು ಅನ್ನೋದು ಪ್ರಚೋದನೆ ನೀಡುವಂಥ ಒಂದು ಸಾಹಿತ್ಯ ಅಲ್ಲ. ಸೊ ಅದನ್ನ ಮಾರ್ಮಿಕವಾಗಿ ನೀವು ಅದನ್ನು ಅರ್ಥ ಮಾಡ್ಕೋಬೇಕಂತ ನಾನು ಕೇಳ್ತೀನಿ. ಹೆಣ್ಣು ಮನೆ ಒಳಗಡೆ ಇದ್ರೇ ಶೋಭೆ, ಬಾರಿ ಬಂದ್ರೆ ಕ್ಷೋಭೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಲೇಡೀಸ್ ಬಾರ್ ಅನ್ನೋದು ಒಂದು ನಮ್ಮ ಮುತ್ತು ಸರ್ ಡೈರೆಕ್ಷನ್ ಅಲ್ಲಿ ಮೂಡ್ ಬರ್ತಿರ್ತಕ್ಕಂಥ ಚಿತ್ರ. ನಾನು ಅವರು ಕೂಡ ಬಹಳ ವರ್ಷಗಳಿಂದ ಸ್ನೇಹಿತರೆ. ಅವ್ರದ್ದು ಫಸ್ಟ್ ಸಿನಿಮಾನು ಕೂಡ ನಾನೇ ಮಾಡಿದ್ದೀನಿ, ಎರಡನೇ ಸಿನಿಮಾನು ನಾನೇ ಮಾಡಿದ್ದೀನಿ. ಈಗ ನಾನು ಹೆಚ್ಚು ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕಿಂತ ನಮ್ಮ ವರ್ಕ್ ಆಲ್ರೆಡಿ ನೀವು ನೋಡಿದ್ದೀರಿ. ಜಗ್ಗು ಮಾಸ್ಟರ್ ಕೂಡ ಅದ್ಭುತವಾಗಿ ಕೊರಿಯೋಗ್ರಫಿ ಎಲ್ಲ ಮಾಡಿದ್ದಾರೆ. ಮತ್ತು ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ಮೈ ಟೀಮ್ ಮೆಂಬರ್ಸ್, ಎಸ್ಪೆಷಲಿ ನನ್ನ ಪ್ರೋಗ್ರಾಮರ್ಸ್ ಇರ್ಬೋದು, ಸೌಂಡ್ ಇಂಜಿನಿಯರ್ಸ್ ಇರ್ಬೋದು, ಲಿರಿಕ್ ರೈಟರ್ಸ್ ಮನೋವರ್ಷಿ ಸರ್, ರಾಜು ಚಿತ್ರಾಪುರ ಅವರು ಇಲ್ಲಿ ಬಂದಿದ್ದಾರೆ, ಅವರು ಕೂಡ ಮ್ಯೂಸಿಕ್ ಡೈರೆಕ್ಟ್ರೆ. ಆಮೇಲೆ ಕೊರಿಯೋಗ್ರಫಿನೂ ತುಂಬ ಚೆನ್ನಾಗಿ ಬಂದಿದೆ. ಆನಂತರ ಶಮಿತಾ ಮಲ್ನಾಡ್ ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಐ ಥ್ಯಾಂಕ್ ಆಲ್ ಮೈ ಸಿಂಗರ್ಸ್ ಫಾರ್ ಕೋಆಪರೇಟಿಂಗ್. ಅದಾದ ನಂತರ ಇದು ನಮ್ಮ
ಲಿರಿಕಲ್ ವಿಡಿಯೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಂದು ನಾಚೋ. ಐ ವುಡ್ ಲೈಕ್ ಟು ಥ್ಯಾಂಕ್ ಹಿಮ್ ಎಸ್ಪೆಷಲಿ ಬಿಕಾಸ್ ಅದ್ಭುತವಾಗಿ ಮಾಡಿದ್ದಾರೆ ಲಿರಿಕಲ್ ವಿಡಿಯೋ ಮಾತ್ರ. ಅನಂತರ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಪ್ರೊಡ್ಯೂಸರ್ಸ್, ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಅವಕಾಶಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ಮತ್ತೆ ಎಲ್ಲರೂ ಇಷ್ಟೊಂದು ಜನ ಸೇರಿ ನನ್ನ ಸಾಂಗ್ಸ್ನ ನೋಡಿದ್ರೆ ನಿಮ್ಮ ಅಭಿಪ್ರಾಯಗಳನ್ನ ನಿಮ್ಮ ಕಮೆಂಟ್ಸನ್ನು ಸಿರಿ ಮ್ಯೂಸಿಕಲ್ಲಿ ಇವತ್ತು ಆಲ್ರೆಡಿ ಲಾಂಚ್ ಆಗಿದೆ ಸಾಂಗ್, ಅದು ಯೂಟ್ಯೂಬಲ್ಲಿ ಆಲ್ರೆಡಿ ಬಿಡುಗಡೆ ಆಗಿದೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಈಗಷ್ಟೇ ರಿಲೀಸ್ ಆಗಿದೆ, ಅದನ್ನು ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ತಲುಪೋ ರೀತಿ ಮಾಡಿ, ನಮ್ಮನ್ನು ಹರಸಿ ಬೆಳೆಸಿ. ಯಾಕೆಂದರೆ ನೀವು ನಮಗೆ ಆಶೀರ್ವಾದ ಮಾಡಿದಷ್ಟು ನಾವು ಬೆಳಿತೀವಿ ಹೊರತು ನಮಗೆ ನಾವೇ ಬೆಳ್ಕೊಳ್ಳೋಕೆ ಸಾಧ್ಯವಿಲ್ಲ ಅದು. ಸೊ ಹಾಡನ್ನು ಕೇಳಿ, ಎಲ್ರಿಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಏನಾದರೂ ತಪ್ಪಿದ್ದಲ್ಲಿ ನಾವು ತಿದ್ಕೋತೀವಿ ನೆಕ್ಸ್ಟ್ ಪಿಕ್ಚರಲ್ಲಿ. ಐ ಟ್ರೈ ಟು ಗಿವ್ ಮೈ ಬೆಸ್ಟ್, ಅದನ್ನು ನಾನು ಖಂಡಿತ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಎಲ್ಲರೂ ಮೊದಲನೇ ಸಿನಿಮಾಗಳಲ್ಲೇ ಆ್ಯಕ್ಯುರಸಿ ತರೋಕ್ಕಾಗೋದಿಲ್ಲ. ಇಂಥ ಇವತ್ತು ದೊಡ್ಡ ನಿರ್ದೇಶಕರಾಗಿರ್ಬೋದು, ಸಂಗೀತ ನಿರ್ದೇಶಕರು ಎಲ್ಲ ಅವರು ಶ್ರಮಪಟ್ಟೇ ಬಂದಿರ್ತಾರೆ. ಫಸ್ಟ್ ಸಿನಿಮಾದಲ್ಲೇ ನಾವು ಯಾವುದೋ ಒಂದು ಸಿನಿಮಾ ಕಂಪೇರ್ ಮಾಡಿಕೊಂಡು ಇದು ಹಾಕಿ ಬಂದಿಲ್ಲ ಈಗ ಬಂದಿಲ್ಲ ಅನ್ನೋದಕ್ಕಿಂತ ಬದಲಾಗಿ ನಮ್ಮನ್ನು ಬೆಳೆಸೋ ಮನಸ್ಸು ಮಾಡಿದ್ರೆ ಕನ್ನಡದವ್ರಿಗೆ ಖಂಡಿತ ನಮಗೂ ಕೂಡ ಬೇರೆ ಸ್ಟೇಟ್ ಅವ್ರ ಥರನೇ ಇಲ್ಲೂ ಆ ವ್ಯಾಲ್ಯೂ ಸಿಗುತ್ತೆ ಅಂತ ಖಂಡಿತ ನಂಬ್ಕೊಂಡಿದ್ದೀನಿ. ಹಾಗಾಗಿ ದಯವಿಟ್ಟು ಅದನ್ನು ಮಾಡಿ ಎಲ್ಲ ಕನ್ನಡ ನಮ್ಮ ಚಿತ್ರ ಪ್ರೇಮಿಗಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ. ದೊಡ್ಡ ಪಿಕ್ಚರ್ ಮಾಡದೇನೆ ಸಂಗೀತ ನಿರ್ದೇಶಕರಲ್ಲ, ಶಾರದಾ ಮಾತೆ ನಮ್ಮಲ್ಲೂ ಇದ್ದಾರೆ, ಬೇರೆ ಸಂಗೀತ ನಿರ್ದೇಶಕರಲ್ಲಿ ಇದ್ದಾರೆ. ಸಂಗೀತ ಅಂದ್ಮೇಲೆ ಸಂಗೀತನೇ, ಒಬ್ಬೊಬ್ಬರಲ್ಲಿ ನಾನಾ ರೀತಿ ಹುಟ್ಟತ್ತದು. ಸೊ ಆಶೀರ್ವಾದ ನೀವುಗಳು ನಮಗೆ ಮಾಡಬೇಕಾಗತ್ತೆ. ತುಂಬ ಥ್ಯಾಂಕ್ಸ್, ಇಷ್ಟು ಜನ ಸೇರಿದ್ದೀರಿ ಇವತ್ತೆಲ್ಲರೂ, ಒಬ್ಬೊಬ್ಬರು ಅವ್ರವ್ರ ಪಾತ್ರಗಳನ್ನು ಮಾತಾಡಿದ್ದಾರೆ, ನನ್ನ ಪಾತ್ರ ಆಲ್ರೆಡಿ ಫಸ್ಟೇ ನೋಡ್ಬಿಟ್ರಿ ನೀವು. ಸೊ ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಹೇಳಲಿಲ್ಲ. ದಯವಿಟ್ಟು ನಿಮ್ಮ ಕಮೆಂಟ್ಗಳನ್ನು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಅತ್ಯಾಕರ್ಷಕವಾದಂತಹ ಒಂದು ಬಹುಮಾನ ಸಿಗ್ಲಿದ್ಯಂತೆ ಯಾರಿಗೆ? ಕೆಲವರು ಅನ್ಕೋಬಹುದು ನಾನು ಯಾಕೆ ನೋಡ್ಲಿಗಳು ಸಾಂಗ್ ಪೂರ್ತಿ ನೋಡು, ನಾನು ಯಾಕೆ ಕಮೆಂಟ್ ಮಾಡಲಿ, ನಾನು ಯಾಕೆ ಶೇರ್ ಮಾಡಲಿ ಅಂತ. ಯಾರು ಅತ್ಯುತ್ತಮವಾಗಿ ಕಮೆಂಟ್ಸ್ ಮಾಡ್ತಾರೆ ಸಾಂಗ್ ನೋಡಿ, ಅವರಿಗೊಂದು ಆಕರ್ಷಕ ಬಹುಮಾನವನ್ನ ನೀಡುತ್ತಿದ್ದಾರಂತೆ ನಮ್ಮ ಚಿತ್ರತಂಡದ ನಿರ್ಮಾಪಕರು ಅಂತ ನನಗೆ ಹೇಳಿದ್ದು ಸುರೇಶ್ ಚಿಕ್ಕಣ್ಣ ಅವರೇ. ಸರ್, ಅದ್ ಯಾವ್ದರ ಬಹುಮಾನ ಏನು ಹಿಂಬಾಯಲ್ಲೇ ಬರ್ಲಿ, ಕಮೆಂಟ್ ಮಾಡ್ಸೋಣ ಅಂತ ಯಾರು ಕಮೆಂಟ್ ಮಾಡ್ತಾರೆ ಅವರಿಗೆ ಸುರೇಶ್. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಮತ್ತೆ ವೇದಿಕೆ ಮೇಲೆ ಕೂತ್ಕೊಂಡಿದ್ದ ಎಲ್ಲ ಗಣ್ಯರಿಗೂ ನಮಸ್ಕಾರ. ಚಿತ್ರ ಲೇಡೀಸ್ ಬಾರ್, ಎಷ್ಟೋ ಜನ ನಾನು ಇನ್ವೈಟ್ ಮಾಡ್ಬೇಕಂದ್ರೆ ಕೇಳಿದೆ ಲೇಡೀಸ್ ಬಾರ್ ಅಂತ. ಲೇಡೀಸ್ ಬಾರ್ ಅಂತ ಒಂದು ಸಿನಿಮಾ ಇದೆ, ದಯಮಾಡಿ ಗೆಸ್ಟ್ ಆಗಿ ಬನ್ನಿ ಅಂತ ಕರೆದ ತಕ್ಷಣ ನಮ್ಮ ರೂಪಿಕಾ ಅವರು ಹೇಳಿದ್ರು ಲೇಡೀಸ್ ಬಾರ ಸರ್ ನೋಡಿ ಸರ್ ದಯವಿಟ್ಟು ಲೇಡೀಸ್ ಬಾರ್ ಅಂತ ಇದೆ ಅಂತ ಹೇಳಿದ್ರು. ಆಮೇಲೆ ನಾನು ಅದ್ರ ಮೊದಲೇ ಹೇಳಿದೆ ಲೇಡೀಸ್ ಬಾರ್ ಅಂದ್ರೆ ಇದು ಕಂಪ್ಲೀಟ್ಲಿ ಕಂಟೆಂಟ್ ಓರಿಯೆಂಟೆಡ್ ಮೂವಿ, ತುಂಬ ಅದ್ಭುತವಾಗಿದೆ, ಎಸ್ಪೆಷಲಿ ಹಾಡುಗಳು ತುಂಬ ಕೇಳಿದ್ರ ಮಾಡಿದ್ದಾರೆ. ಆಮೇಲೆ ಎಷ್ಟು ಚೆನ್ನಾಗಿ ಕಂಪೋಷನ್ ಅಂದ್ರೆ ಎಲ್ಲ ಕಂಪ್ಲೀಟ್ ಆಗಿ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ಯಾರು ಹರ್ಷ ಅವರು. ಅದೇ ಜೊತೆಗೆ ಸೋಮಶೇಖರ್ ಅವರು ಬಂದು ಕೇಳಿದಾಗ ಸರ್ ಹಾಡುಗಳನ್ನು ಕೇಳಿಸಿದಾಗ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಹೇಳಿ. ಸೊ ಈ ಹಾಡಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ, ಜೊತೆಗೆ ಅವಾಗಲೇ ಹೇಳಿದಂಗೆ ಸಿರಿ ಮ್ಯೂಸಿಕ್ ನಲ್ಲಿ ಈಗಷ್ಟೇ ಸಾಂಗ್ ರಿಲೀಸ್ ಆಯಿತು, ಆ ಲಿರಿಕಲ್ ಸಾಂಗ್ ಬಂದಿದೆ. ದಯಮಾಡಿ ನಿಮ್ಮ ಮೊಬೈಲ್ ಯೂಟ್ಯೂಬ್ ನಲ್ಲಿ ಹೋಗಿ ಸಿರಿ ಮ್ಯೂಸಿಕ್ ನೋಡಿ, ಅದರಲ್ಲಿ ಬೆಸ್ಟ್ ಕಮೆಂಟ್ ಹಾಕಿದ್ರೆ ಖಂಡಿತವಾಗಿ ನಮ್ಗೆ ಅವಾಗಲೇ ಪ್ರೊಡ್ಯೂಸರ್ ಹೇಳಿದ್ರು ಒಂದು ಮೊಬೈಲ್ ಫೋನ್ ಗಿಫ್ಟ್ ಕೊಡ್ತಾರಂತೆ ಅಂತ ಹೇಳಿ. ಸೊ ಯಾವ ಬ್ರ್ಯಾಂಡ್ ಅಂತ ಹೇಳಿಲ್ಲ, ಮೇಲೆ ಐಫೋನ್ ಇರುವ ಗೊತ್ತಿಲ್ಲ ಯಾವ್ದು ಅಂತ ಹೇಳಿ, ಐಫೋನ್ 15 ನೋ 14 ಯಾವ್ದು ಅಂತ ಹೇಳಿ. ಎನಿವೆ ಇಲ್ಲಿ ದಯಮಾಡಿ ಈ ಹಾಡು ಚೆನ್ನಾಗಿದ್ರು ನೋಡಿ, ಚೆನ್ನಾಗಿಲ್ಲಾದ್ರೂ ನೋಡಿ, ಅದ್ರ ಕಮೆಂಟ್ ಮಾತ್ರ ಕೆಳಗಡೆ ಹಾಕಿ, ಚೆನ್ನಾಗಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹಾಕಿ ಹಾಗೆ ಸಾರ್ ಹೇಳಿದಂಗೆ, ಚೆನ್ನಾಗಿದ್ರೆ ಓಕೆ, ಇನ್ನೊಂದು ಹೊಸ ಹಾಡು ಬರೋದಕ್ಕೆ ಉತ್ಪೇಕ್ಷೆ ಸಿಗುತ್ತೆ. ಥ್ಯಾಂಕ್ ಯು. ಹಾಗೆ ಎಲ್ರಿಗೂ ಧನ್ಯವಾದಗಳು. ಈ ಸಿನಿಮಾ ಗೆಲ್ಲಿ, ಸಿನಿಮಾ ಸಕ್ಸಸ್ ಆಗಲಿ. ಎಲ್ಲ ಕಲಾವಿದರಿಗೆ ನನ್ನ ಅನಂತ ಶರಣ ಶರಣಾರ್ಥಿಗಳು. ನಾವು ಯಾರನ್ನೇ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತ ಕೇಳ್ತೀವಿ. ಈಗ ಉದಾಹರಣೆಗೆ ನಿಮ್ಮ ಮೋಕ್ಷೇಂದ್ರ ಅವ್ರನ್ನ ಅಥವಾ ಮನು ಸರನ್ನ ಎಲ್ಲಿದ್ದೀರಾ ಅಂದ್ರೆ ಎಸ್ಆರ್ಮಿಲಿದ್ದೀವಿ, ಕಲಾವಿದ ಸಂಘದಲ್ಲಿದ್ದೀವಿ, ಅಥವಾ ರೇಡಿಕಾಂಬದಲ್ಲಿದ್ದೀವಿ ಅಂತಾರೆ. ಹಾಗೆ ನಮ್ಮ ಎಸ್ ಆರ್ ಶ್ರೀನಿವಾಸ್ ಅವರು ನನ್ನ ಅಥವಾ ಗಣೇಶ್ ಅವ್ರನ್ನ ಎಲ್ಲಿದ್ದೀರಾ ಅಂದ್ರೆ ಯಾವ ಸಿನಿಮಾದ ನಾವು ಆಕ್ಟ್ ಮಾಡ್ತಾ ಇದ್ವಿ ಅದನ್ನ ಹೇಳ್ತೀವಿ. ಒಂದ್ಸರ್ತಿ ನಾನು ಬಂದು ಕೂಡ ಯಾರು ಫೋನ್ ಮಾಡಿದ್ರು ಈ ಶೂಟಿಂಗ್ ಅಲ್ಲಿ ಆದ್ರೆ ಎಲ್ಲಿದ್ದೀರಾ ಅಂದ್ರು ಲೇಡೀಸ್ ಬಾರ್ ಅಲ್ಲಿ ಇದ್ದೀನಿ ಅಂತ.
ಅವ್ರು ಲೇಡೀಸ್ ಪಾರ್ಲರ್ ಆದ್ರು ಆ ಕಡೆ ಅವ್ರು ಬಿಸ್ನೆಸ್ ಕೇಳಿಸ್ಕೊಂಡ್ರು ಅವ್ರಿಗೆ ಬಂದ್ರಿ ಈ ವಯಸ್ಸ ಲೇಡೀಸ್ ಪಾರ್ಲರ್ ಹೋಗಕ್ಕೆ ಹಾಗೆ ಟೈಟ್ಲಿಗೆ ಹೇಳ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಸೋಮನಾಥ್ ಅವರು ಹೇಳ್ತಾ ಇದ್ರು ಟೈಟ್ಲ್ ಬಗ್ಗೆ, ನಿಜವಾಗಲ್ಲ ಇದು ಅವರು ಹೇಳ್ಕೊಂಡಾಗ ನೆಗೆಟಿವ್ ಅಲ್ಲ ಟೈಟ್ಲು, ಕ್ಯಾಚಿ ಟೈಟ್ಲು ಲೇಡೀಸ್ ಪಾರ್ಲರ್ದು ಕ್ಯಾಚಿ ಟೈಟ್ಲ್ ಅಂತ ನಾನು ಹೇಳ್ತೀನಿ. ಇಡೀ ನಮ್ಮ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ನಿಮ್ಮೆಲ್ಲರಿಗೂ ಮನವಿ ಮಾಡ್ಕೊಡ್ತೇನೆ. ನಮಸ್ಕಾರ. ಮೊದಲಿಗೆ ವೇದಿಕೆ ಮೇಲಿರುವ ಎಲ್ಲ ನನ್ನ ಆತ್ಮೀಯರಿಗೂ ಹೃದಯಪೂರ್ವಕ ನಮಸ್ಕಾರಗಳು, ಹಾಗೂ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಲೇಡೀಸ್ ಫಾರ್ ನಮ್ಮ ಡೈರೆಕ್ಟರ್ ಮುತ್ತು ಸರ್ ಅವರ ಕನಸಿನ ಕೂಸು ಬಹಳ ಕಷ್ಟಪಟ್ಟು ಸಬ್ಜೆಕ್ಟ್ ಮಾಡಿದ್ದಾರೆ. ಬಟ್ ಲೇಡೀಸ್ ಫಾರ್ ಟೈಟಲ್ಗೂ ಕತೆಗೂ ಒಂದು ಲಿಂಕ್ ಇದೆ ಅಷ್ಟೇ, ಬಟ್ ಕತೆ ಹೋಗುವ ರೀತಿಯೇ ಬೇರೆ ಇದೆ. ಒಂದು ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಅನ್ನು ಈ ಮೂಲಕ ನೀಡಿದ್ದಾರೆ. ಬಹಳ ಶ್ರಮಪಟ್ಟು ಪ್ರತಿ ಫ್ರೇಮ್ನಲ್ಲೂ ಆಕ್ಚುಲಿ ಹೇಳ್ಬೇಕಂದ್ರೆ ಇದಕ್ಕೆ ಈಗವರೇ, ಯಾಕಂದ್ರೆ ಅವರು ಬರೆದಿರ್ತಕ್ಕಂಥ ಕಂಟೆಂಟ್ ಏನಿದೆ, ಸಬ್ಜೆಕ್ಟ್ ಏನಿದೆ, ಅದೇ ಲೇಡೀಸ್ ಫಾರ್ನ ಹೀರೋ ಹೀರೋಯಿನ್ ಎಲ್ಲವೂ ಅದೇ ಪಾತ್ರಗಳ ಕಥೆ ಹೇಳ್ತಾ ಹೋಗುತ್ತೆ ಅಷ್ಟೇ. ಬಟ್ ಮುಖ್ಯವಾಗಿ ಇಲ್ಲಿ ಯಾರು ಹೀರೋ ಅಥವಾ ಹೀರೋಯಿನ್ ಅಂತ ಅಲ್ಲ, ಕಥೆನೇ ಹೀರೋಯಿನ್ ಆಗಿ ಬಹಳ ಅದ್ಭುತವಾಗಿ ಕಥೆ ಮಾಡಿದ್ದಾರೆ. ಎಲ್ಲರೂ ದಯವಿಟ್ಟು ಲೇಡೀಸ್ ಫಾರ್ ಅನ್ನು ಚಿತ್ರಮಂದಿರಗಳಲ್ಲಿ ನೋಡಿ ಹೊಸವರ ಈ ಪ್ರಯತ್ನಕ್ಕೆ ಕವಿಗಳು ಕೈ ಜೋಡಿಸಿ ಶುಭ ಕೋರಿ ಈ ಚಿತ್ರ ಯಶಸ್ವಿಯಾಗಲು ಸಹಕರಿಸಬೇಕಂತ ತಮ್ಮಲ್ಲಿ ದಯವಿಟ್ಟು ಕೇಳ್ಕೊಳ್ತೇನೆ. ಎಲ್ಲ ಹಿರಿಯ ತಂದೆ ತಾಯಿಗಳೇ, ಸಹೋದರರೇ, ಮಾಧ್ಯಮ ಸ್ನೇಹಿತರೆ, ಇವರಿಗೆ ಮೇಲೆ ಅವಶ್ಯವಾಗಿರ್ತಕ್ಕಂಥ ಈ ಚಲನಚಿತ್ರವನ್ನು ನಿರ್ಮಾಣ ಮಾಡತಕ್ಕಂತಹ ನನ್ನ ಸಹೋದರ ಸೋಮರಾಜರವರೇ, ರಾಜಗೋಪಾಲ್ ರಾಜಗೋಪಾಲ್ ಅವರೇ ಮತ್ತು ಮುತ್ತು ನನ್ನ ಆತ್ಮೀಯ ಸಹೋದರ ಮುತ್ತು ಮತ್ತು ವೇದಿಕೆ ಮೇಲೆ ನಡೆಸಿದ್ದಾರೆ ಇನ್ನು ಎಲ್ಲ ನನ್ನ ಸಹೋದರ ಸಹೋದರಿಗಳು ಬಂದ್ರೆ ಲೇಡೀಸ್ ಬಾ. ನಾನು ಸೋಮರಾಜ್ಗೆ ಆಗಾಗ್ಗೆ ಫೋನ್ ಮಾಡ್ತಾ ಇದ್ದೆ, ಏನಪ್ಪ ಸೋಮರಾಜ್ ಎಲ್ಲಿದ್ದೀನಿ ಅಂತೀನಿ ಅಂತ. ಆದರೆ ನಮ್ಮೂರಲ್ಲಿ ಕೆರೆ ಮೇಲೆ ನಾನು ಫಿಲಮ್ ತೆಗಿತಾ ಇದ್ದೀನಿ, ಇನ್ನೊಂದು ಸಂಪೋನ್ ಮಾಡಿದ್ರೆ ನಮ್ಮ ದೇವಸ್ಥಾನದಲ್ಲಿ ಫಿಲಮ್ ತೆಗಿತಾ ಇದ್ದೀನಿ, ಇನ್ನೊಂದು ಸಂಪೋನ್ ಮಾಡಿದ್ರೆ ನಮ್ಮ ಮನೆಯಲ್ಲಿ ಫಿಲಮ್ ತೆಗಿತಾ ಇದ್ದೀನಿ, ಮುದ್ದೆ ಊಟ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅಂದರೆ ಅರ್ಥ ನನಗೆ ಲೇಡೀಸ್ ಫಾರ್, ಯಾಕೆಂದರೆ ಈಗಾಗಲೇ ನನ್ನ ಸಹೋದರ ಹೇಳಿದಾಗೆ ಹಿಂದೆ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಲೇಡೀಸ್ ಫಾರ್ ಪ್ರಾರಂಭ ಆದಾಗ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮ ಸುಮಾರು 7,000 ಹೆಣ್ಮಕ್ಳಿಗೂ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಫೇಸ್ ಮಾಡಿರ್ತಕ್ಕಂಥದ್ದು. ಅಂತರ ಶ್ರೇಣಿಯಲ್ಲಿ ಇವತ್ತು ಲೇಡೀಸ್ ಫಾರ್ ಅದನ್ನು ಹೆಸರನ್ನ ಕೇಳ್ತಿದ್ದಂಗೆ ಮೈ ಜುಮ್ ಅಂತಕ್ಕಂಥದ್ದು. ಆದ್ರೆ ನಾನು ಅಂದ್ಕೊಂಡಾಗ ಇದು ಸಂಸಾರದ ಸಂತೆ, ಈ ಫಿಲಂ ಒಳಗಡೆ ಇರ್ತಕ್ಕಂಥದ್ದು ಪೂರ್ತಿ ಅಡಕವಾಗಿರ್ತಕ್ಕಂಥ ವಿಚಾರಗಳು ಸಂಸಾರದ ಸಂತೆ ಅಂದ್ರೆ ಅದರೆಲ್ಲವೂ ಬರುತ್ತೆ. ಇವತ್ತು ಹೆಣ್ಣು ಗಂಡು ಪ್ರಶ್ನೆ ಬರೋದಿಲ್ಲ ಇದರಲ್ಲಿ, ಯಾಕೆಂದ್ರೆ ಸಂಸಾರ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಸಿಟಿಯಿಂದ ಹಿಡಿದು ಗ್ರಾಮೀಣ ಪ್ರದೇಶದವರೆಗೂ ಕೂಡ ನಾವು ನೋಡಿರುವಾಗೆ ಸೊ ಎಲ್ಲರೂ ಕೂಡ ಅಡಕವಾಗಿರ್ತಕ್ಕಂಥ ಚಲನಚಿತ್ರವನ್ನ ಇವತ್ತು ಸೋಮರಾಜವರ ನೇತೃತ್ವದಲ್ಲಿ ಎಲ್ಲ ವೇದಿಕೆ ಮೇಲೆ ಕೂತಿರ್ತಕ್ಕಂಥ, ಯಾಕೆಂದ್ರೆ ಸಿನಿಮಾ ಮಾಡಲಿಕ್ಕೆ ಒಬ್ಬರಿಗೂ ಸಾಕಾಗೋದಿಲ್ಲ, ಹಲವಾರು ಜನರ ಸಹಕಾರ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿದರೆ ನಾವೆಲ್ಲರೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರು ಸಹೋದರರು ಸಹೋದರಿಯರು ಮತ್ತು ಮಾಧ್ಯಮ ಸ್ನೇಹಿತರುಗಳ ಪೂರ್ಣ ಜವಾಬ್ದಾರಿ, ಯಾಕೆಂದ್ರೆ ಯಾವುದೇ ಒಂದು ಫಿಲಂ ಫೀಲ್ಡ್ನಲ್ಲಿ ಈಚೆ ಬರಬೇಕು ಅಂತಂದ್ರೆ ನಿಮ್ಮ ಸಹಕಾರ ಬಹಳ ಅತ್ಯಮೂಲ್ಯ ಅಂತಕ್ಕಂಥ ಮಾತನಾಡ್ತಾ ಅದರೊಳಗಡೆ ಅಡಕವಾಗಿರ್ತಕ್ಕಂಥ ವಿಷಯಗಳನ್ನ ನಾವೆಲ್ಲರೂ ಕೂಡ ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ದೃಷ್ಟಿನ ನಾವೆಲ್ಲರೂ ಕೂಡ ಸಂಸಾರವನ್ನು ಸಾಕ್ತಕ್ಕಂಥ ಒಂದು ವಿಚಾರದಲ್ಲಿ ಇದು ಅಡಕವಾಗಿರ್ತಕ್ಕಂಥ ಸಿನಿಮಾ ಇದೆ. ಆ ದೃಷ್ಟಿಯಿಂದ ನಾವು ನಿಮ್ಮೆಲ್ಲರೂ ಕೂಡ ಪ್ರೋತ್ಸಾಹಿಸೋಣ. ಮುಂದೆ ಇದೇ ರೀತಿಯ ಚಲನಚಿತ್ರಗಳು ಅದರಲ್ಲೂ ವಿಶೇಷವಾಗಿ ಕನ್ನಡ ಚಲನಚಿತ್ರಕ್ಕೋಸ್ಕರ ನಾನು ಶಾಸಕನಾಗಿದ್ದಾಗ ವಿಧಾನ ಪರಿಷತ್ ಸದಸ್ಯನಾಗಿದ್ದಾಗ ಹ್ಯಾಂಡ್ಲೂಮ್ ಕಾನ್ಫರೆನ್ಸ್ ಚೇರ್ಮನ್ ಆಗಿದ್ದಾಗ ಕೊಟ್ಟಂತಹ ವ್ಯವಸ್ಥೆನಲ್ಲಿ ಈಗ ನಾವೆಲ್ಲರೂ ಕೂಡ ಕನ್ನಡವನ್ನು ಉಳಿಸ್ತಕ್ಕಂಥ ವ್ಯವಸ್ಥೆ ಒಳಗಡೆ ಕನ್ನಡ ಸಿನಿಮಾಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುವ ಮೂಲಕ ಈ ಲೇಡೀಸ್ ಫಾರ್ ಏನು ಇವತ್ತು ಉದ್ಘಾಟನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸೋಣ ಅಂತಕ್ಕಂಥ ಮಾತನಾಡ್ತಾ ನಾನು ಮಾತನಾಡ್ತೇನೆ. ಸುಮಾರು ಹೊತ್ತಿನಿಂದ ನಾವು ಲೇಡೀಸ್ ಬಾರ್ ಬಗ್ಗೆ ಕೇಳ್ಕೊಳ್ತಾ ಬರ್ತಾ ಇದ್ವಿ. ಇದೊಂದು ರಿಯಲ್ ಇನ್ಸಿಡೆಂಟ್ ನ ಒಂದು ಇನ್ಸ್ಪೈರ್ ಆಗಿ ಒಂದು ನಿರ್ದೇಶಕರು ತುಂಬಾ ಸೆನ್ಸಿಬಲ್ ಆಗಿ, ಬಿಕಾಸ್ ಹೀರೋ ಹೀರೋನ ಇಟ್ಕೊಂಡು ಒಂದು ಫಾರ್ಮುಲಾ ಸಬ್ಜೆಕ್ಟ್ ಮಾಡೋದು ತುಂಬಾ ಒಂದು ಒಂದು ಮಟ್ಟಕ್ಕೆ ಈಸಿ ಆಗಬಹುದು, ಆದ್ರೆ ಯಾವುದು ಹೀರೋ ಹೀರೋನ ಹಿಂದೆ ಪಾತ್ರಗಳ ಹೀರೋ ಹೀರೋನ್ ಅಂತ ಹೇಳಿದ್ದು ಒಂದು ದೊಡ್ಡ ದೊಡ್ಡ ಗೆಲುವು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನನಗೆ ಇಲ್ಲಿ ಫಸ್ಟ್ ನನಗೆ ಇನ್ಸ್ಪೈರ್ ಆಗಿ
ಎಷ್ಟೋ ಜನ ಪೋಷಕ ಕಲಾವಿದರಿಗೆ ಕೆಲಸ ಇಲ್ಲ ಇವತ್ತು. ಅವ್ರು ಎಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿದ್ದಾರೆ, 500-600 ಸಿನಿಮಾಗಳು ಮಾಡಿದ್ದಾರೆ, ಅಂತ ಪೋಷಕ ಕಲಾವಿದರನ್ನ ಯಾರು ನೋಡೋರಿಲ್ಲ ಇವತ್ತು. ಸೊ ಅಂತ ಎಲ್ಲ ದೊಡ್ಡ ದೊಡ್ಡ ಕಲಾವಿದರನ್ನ, ಅಂತ ಎಲ್ಲ ನುರಿತ ಕನ್ನಡ ಕಲಾವಿದರನ್ನ ಹಾಕೊಂಡು ಮಾಡ್ತಿರುವಂತ ಒಂದು ಸಿನಿಮಾ ನಮ್ಮ ಕನ್ನಡದ ಸಿನಿಮಾ ಲೇಡೀಸ್ ಬಾರ್ ಅಂತ ಹೆಮ್ಮೆಯಿಂದ ಹೇಳಬಹುದು. ಸೊ ಬೇರೆ ಯಾವುದೇ ಪರಭಾಷೆ ಚಿತ್ರನ ಇನ್ಫ್ಲೂಯೆನ್ಸ್ ಆಗಿದೆ, ಪರಭಾಷೆಯ ಕಲಾವಿದರನ್ನ ನಾವಿಲ್ಲಿ ಹಾಕೊಂಡು ಅವರು ಪ್ರಮೋಟ್ ಮಾಡದೆ ನಮ್ಮ ಕನ್ನಡದ ಒಂದು ಸಂಸ್ಥೆ ನಿರ್ಮಾಣ ಮಾಡಿ, ಹಾಗೆ ಅದೇ ಲೇಸಿ ಸಂಸ್ಥೆ ಮೂಲಕ ಆಡಿಯೋ ಲಾಂಚ್ ಕೂಡ ಆಗ್ತಿರುವಂತ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾನ ನಾವು ಪ್ರೋತ್ಸಾಹ ಮಾಡಿದ್ರೆ ಇದನ್ನ ಒಂದು ಆಧಾರ ಇಟ್ಕೊಂಡು ಇನ್ನೊಂದಷ್ಟು ಕನ್ನಡ ಸಿನಿಮಾಗಳು ಬರಕ್ಕೆ ಪ್ರೇರಣೆ ಆಗುತ್ತೆ. ಈಗ ತುಂಬಾ ಜನ ಇನ್ವೆಸ್ಟರ್ಸ್ ಹತ್ರ ಹೋದ್ರೆ ಏನ್ ರಿಟರ್ನ್ಸ್ ಬರುತ್ತೆ, ನಮ್ಮ ದುಡ್ಡೇನ್ ಬರುತ್ತೆ, ಆಡಿಯೋ ರೈಟ್ಸ್ ಇಲ್ವಲ್ಲ, ಇದೇ ಒಂದು ಕ್ವಶನ್. ಬಿಕಾಸ್ ನಾವು ಸಿನಿಮಾ ಬಗ್ಗೆ ಎಷ್ಟೇ ಚೆನ್ನಾಗಿ ಮಾಡಬಹುದು, ನಾವು ಕೂತು ಮಾತಾಡಬಹುದು, ವಾಸ್ತವದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ನಮ್ಗೆ ಹೇಗೆ ರಿಟರ್ನ್ಸ್ ಬರುತ್ತೆ? ಆಡಿಯೋ ರೈಟ್ಸ್ ಕಳಿಸಲು ನಮ್ಮ ಹತ್ರ ಇಲ್ಲ. ಹಾಗೆ ನಾವು ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಹೋದ್ರೆ ಆ ಸಿನಿಮಾ ಇದೆ, ಈ ಸಿನಿಮಾ ಇದೆ, ಮತ್ತೆ ಲಿಮಿಟೆಡ್ ಥಿಯೇಟರ್ಸ್ ಇದೆ ಅಂತ ಹೇಳ್ತಾರೆ, ಯಾಕೆ ಅವ್ರು ತಪ್ಪಲ್ಲ. ಸೊ ಇಷ್ಟೆಲ್ಲ ಫೈಟಿಂಗ್ ಮಾಧ್ಯ ಕನ್ನಡ ಸಿನಿಮಾ ಒಂದು ಉಳಿಬೇಕು ಅಂತ ಹೇಳ್ಬೇಕಂದ್ರೆ ಒಂದೇ ಒಂದು ಭಾಷೆ ಮೂಲಕ ನಾವು ಕರ್ನಾಟಕದಲ್ಲಿ ಎಲ್ಲಾ ಭಾಷೆಯಿಂದ ನಾವು ಕಾಂಪೀಟ್ ಮಾಡಬೇಕು. ಎಲ್ಲಾ ಭಾಷೆಗಳು ಬರ್ತಾರೆ, ಎಲ್ಲಾ ಭಾಷೆಗಳ ಹತ್ರ ನಾವು ಕಾಂಪೀಟ್ ಮಾಡಿ ಸೈ ಅನಿಸ್ಕೊಂಡು ಇದುವರೆಗೂ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದೆ ಅಂತಂದ್ರೆ ನಮ್ಮಲ್ಲಿ ಸತ್ವ ಇದೆ ಅಂತ, ನಮ್ಮಲ್ಲಿ ಒಂದು ಪ್ರತಿಭೆ ಇದೆ ಅಂತ. ಆ ಪ್ರತಿಭೆನ ನಮ್ಮ ನೆರೆಯವರೇ ಗುರುತಿಸದೇ ಇದ್ರೆ, ಇಂತ ಹಲವಾರು ಜನ ಪ್ರೊಡ್ಯೂಸರ್ಸ್ಗೆ ಒಂದು ಇನ್ಸ್ಪೈರ್ ಮಾಡದೇ ಇದ್ರೆ ನಾವೇನ್ ಮಾಡ್ಬೇಕಿಲ್ಲ? ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಎಲ್ಲೋ 3 hours ಕಳೆಯೋ ಬಂದು ಸಿನಿಮಾ ಥಿಯೇಟರ್ ಬಂದು ನೋಡೋಣ, ಒಂದು ಕನ್ನಡ ಸಿನಿಮಾ ಪ್ರೋತ್ಸಾಹ ಮಾಡೋಣ. 150-200 ರೂಪಾಯಿ ಎಲ್ಲೋ ನಾವು ಕಳ್ಕೊಂಡಿರ್ತೀವಿ. ಇಲ್ಲಿ ನಾವು ಕನ್ನಡ ಇಂಡಸ್ಟ್ರಿಗೆ ಇನ್ವೆಸ್ಟ್ ಮಾಡಿದ್ರೆ ಪಡ್ಕೊಳ್ಳೋದೇನಿದೆ, ಒಂದೊಳ್ಳೆ ಮಾರಲ್ ಸಿನಿಮಾನ ಸಪೋರ್ಟ್ ಮಾಡ್ದಂಗಾಗತ್ತೆ, ಇಲ್ಲ ಒಂದು ಕಲಾವಿದ್ರೆ ಸಪೋರ್ಟ್ ಮಾಡ್ದಂಗಾಗತ್ತೆ, ತಂತ್ರಜ್ಞ ಸಪೋರ್ಟ್ ಮಾಡ್ದಂಗಾಗತ್ತೆ. ನಮ್ಗೆ ನಾವು ಬೆಳೆಸ್ತಾ ಹೋಗೋಣ. ಕಲಾವಿದರು ಅಷ್ಟೇ, ನಮ್ಮ ಸಿನಿಮಾ ಅದೇ ಬೇರೆ ಸಿನಿಮಾವು ಪ್ರಮೋಟ್ ಮಾಡಂಗೆ ಬರ್ಬೇಕು. ಎಲ್ಲರೂ ಒಂದಾಗಿದ್ರೆ ಮಾತ್ರ ಇಂಡಸ್ಟ್ರಿ ಅಂತ ಹೇಳಕ್ ಸಾಧ್ಯ. ಆ ಒಗ್ಗಟ್ಟಿದೆ ಇನ್ನಷ್ಟು ಬಲವಾಗಿರ್ಲಿ. ಲೇಡೀಸ್ ಬಾರ್ ಕೂಡ ಆಶೀರ್ವಾದ ಆಗ್ಲಿ. ಲೇಡೀಸ್ ಬಾರ್ ಇನ್ನಷ್ಟು ಬೇರೆ ಬೇರೆ ತಂಡದಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಡೈರೆಕ್ಟರ್ ಆರ್ಟಿಸ್ಟ್ ಟೆಕ್ನಿಷಿಯನ್ ಯಾಕಂದ್ರೆ ನಾನು ವೀರಮೂರ್ತಿ ಅಣ್ಣನ ಬಗ್ಗೆ ನಾನು ತುಂಬಾ ಹೆಮ್ಮೆ. ನನ್ನ 2nd ಸಿನಿಮಾ ಕಾಲ್ಗೆಜ್ಜೆ, ನನ್ನ ಡಿಒಪಿ, ನಾನು ಅಷ್ಟು ಅದ್ಭುತವಾಗಿ ನಾನು ಆಗ 9th standard ಹೋಗ್ತಾ ಇದ್ದೆ, ಅವಾಗ ನನಗೆ ತುಂಬಾನೇ ಗೈಡ್ ಮಾಡಿದಂತ ನನ್ನ ನಿಜವೂ ನನ್ನ ಗುರುಗಳು ಅಂತಾನೆ ಹೇಳ್ಬೋದು. ಬಿಕಾಸ್ ಅಂತ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇದ್ದಾರೆ, ಜಗ್ಗಿ ಮಾಸ್ಟರ್ ಇದ್ದಾರೆ ಅಂತ ಹೇಳಿದ್ರೆ ಅಷ್ಟೆಲ್ಲ ಕಷ್ಟಪಟ್ಕೊಂಡು ನಾವು ಒಂದು ಸಿನಿಮಾ ಮಾಡ್ತಾರೆ. ಸಿನಿಮಾ ಹಿಂದೆ ಇದೆ ಗೊತ್ತಾ, ಸಿನಿಮಾ 3 hours 2 hours ನೋಡಿ ನಾವು ಕಮೆಂಟ್ ಮಾಡಿರ್ತೀವಿ. ಹಿಂದೆ ಪರಿಶ್ರಮ ಇದೆ ಗೊತ್ತಾ, ಅದು ಅನುಭವಿಸೋರಿಗೆ ಮಾತ್ರ ಗೊತ್ತು. ಆದ್ರೆ ಆ ಅನುಭವದಲ್ಲೂ ಕೂಡ ತೆರೆ ಮೇಲೆ ನೋಡಿದಾಗ ಸ್ಯಾಟಿಸ್ಫ್ಯಾಕ್ಷನ್ ಬಂತಲ್ಲ, ಅದಕ್ಕೆ ಸಿನಿಮಾ ಇಂಡಸ್ಟ್ರಿ ಡ್ರಗ್ ಅಂತ ಹೇಳೋದು. ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಉಳಿತೀವಿ, ಇಲ್ಲೇ ನಾವು ಸಾಯ್ತೀವಿ. ಇದ್ಬಿಟ್ಟು ನಮ್ಮ ಬೇರೆ ಕೆಲಸ ಗೊತ್ತಿಲ್ಲ, ನಾವು ಮಾಡೋಕ್ಕೂ ಹೋಗೋದಿಲ್ಲ. ಕಲಾವಿದ್ರು ಅಂತ ಕನ್ನಡದವರು ಅಂತಂದ್ರೆ ಹೆಮ್ಮೆ ಆಗತ್ತೆ ಅಂತ ಹೇಳ್ಬೋದು. ಇಂಥ ಸಿನಿಮಾಗಳನ್ನ ಬೆಳೆಸೋಣ, ಇನ್ನೊಂದಷ್ಟು ಸಿನಿಮಾಗಳನ್ನ ಹೊರಬರಕ್ಕೆ ಪ್ರೇರೇಪಣೆ ಆಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹರೀಶ್ ಅವರು ಒಂದು ಫನ್ನಿ ಇನ್ಸಿಡೆಂಟ್ ಅನ್ನ ನಮ್ಮ ಜೊತೆ ಸಿನಿಮಾ ಶೂಟ್ ಟೈಮ್ ನಡೆದಿದೆ. ಏನ್ ಸರ್ ಅದು? ಅವಾಗಲೇ ಸರ್ ಹೇಳಿದಾರಲ್ಲ, ಬಾರು ಸೋಡಾ ಗ್ಲಾಸ್ ಹೊಡೆದ್ರೆ ಚೂರು ಚೂರು ಅಂತ ತಕ್ಷಣ ಫ್ಲಾಶ್ ಆಗಿ ಅವಾಗ ಬಂದ್ಬಿಟ್ಟಿದ್ದೆ ನಾನು. ಈ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊಳ್ಳೇಬೇಕು. ನಾರಿ ಮುನಿದರೆ ಮಾರಿ ಅನ್ನೋದಕ್ಕೆ ನಿಜವಾದ ಎಕ್ಸ್ಪೀರಿಯನ್ಸ್ ಇದು. ಶೂಟಿಂಗ್ ಟೈಮಲ್ಲಿ ಅಂದ್ರೆ ವಿಲನ್ ಆಗಿ ಆಕ್ಟ್ ಮಾಡೋದು ಒಂಥರ ಖುಷಿನೇ, ಅದ್ರ ಜೊತೆಲಿ ಎದುರುಗಡೆ ಯಾರಾದ್ರು ಆಕ್ಷನ್ ಸೀಕ್ವೆನ್ಸ್ ಇದ್ದಾಗ ಓಕೆ, ಆದ್ರೆ ಹೆಣ್ಮಕ್ಳು ಸುತ್ತೋರ್ದಾಗ ರಿಹರ್ಸಲ್ ಅಲ್ಲಿ ಒರಿಜಿನಲ್ ಬಿಯರ್ ಬಾಟಲ್ ಕೊಟ್ಟಿದ್ರು. ಟೇಕ್ ಅಲ್ಲಿ ನನ್ಗೆ ಹೊಡಿಬೇಕಾಗಿರೋದು ಶುಗರ್ ಗ್ಲಾಸು, ಬಿಯರ್ ಬಾಟಲ್ ತರ ಕಾಣಿಸೋಂತ ಬಾಟ್ಲು. ಬಟ್ ರಿಹರ್ಸಲ್ ಟೇಕ್ ಅನ್ಕೊಂಡು ಅವ್ರಿಗೆ 3 or 4 ಯಾರು ನನ್ನ ಸುತ್ತುವರೆದು ಹೊಡಿತಾರಲ್ಲ, ಅದ್ರಲ್ಲಿ ನಾ ಬರೀ ಹೊಡಿಯೋ ತರ ಆಕ್ಟ್ ಮಾಡ್ಬೇಕಾಗಿತ್ತು. ಒಂದ್ ಹೆಣ್ಮಗು ಹೆಸರು ಬಂದ್ಬಿಟ್ಟೆ ಒರಿಜಿನಲ್ ಬಿಯರ್ ಬಾಟಲ್ ಪ್ರಿಯಾಂಕಾ, ಅವ್ರಿಗೆ ಗೊತ್ತಾಗ್ಲಿಲ್ಲ ಆ ಜೋಶು ಅವ್ರ ಕೈಯಲ್ಲಿ ಕುಡ್ದಂಗೆ ಆಕ್ಟ್ ಮಾಡಬೇಕು, ಜೊತೆಲಿ ಬಿಯರ್ ಬಾಟಲ್ ಬೇರೆ ಕೊಟ್ಟಿದ್ರು. ಬೀಸಿದ್ರು ನೋಡಿ 2 seconds ಬ್ಯಾಕ್, ನನಗೆ ಗೊತ್ತಾಗ್ಲಿಲ್ಲ ಕೂತ್ಕೊಂಡ್ಬಿಟ್ಟೆ. ಅವ್ರು ಟೇಕು ಅಲ್ಲ ರಿಹರ್ಸಲ್ ಹೋಗ್ಲಿ, ಟೇಕ್ ಎಲ್ಲಾದ್ರೂ ಹೇಳ್ತಿದ್ದೆ ನನಗೆ. ಒಬ್ಬ ರಾಜಶೇಖರ್ ಅವ್ರು ಬಂದ್ರು ಇಮಿಡಿಯೇಟ್ ಆಗಿ ಅದನ್ನ ಸ್ಪ್ರೇ ತರಿಸಿ ಹಾಕಿ ಆ ಲೈಫ್ ಲಾಂಗ್ ನೆನ್ಪಿದ್ರೆ ಗೊತ್ತು ಕರಿಯೋದ್ ಕರೆದ್ರೆ ರೋಲ್ ಎಂತ ರೋಲ್ ನೆನ್ಪಿಟ್ಕೋಬೇಕು ಆ ತರ ರೋಲ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಸರ್ ಬೆನ್ನು ಹೊಡೆದ್ರೆ ತಲೆ ಹೊಡೆದ್ರೆ ನೋಡಿ ಪಾತ್ರ ಹಿಂಗೆ ಪರ್ಯಾಯ ಪ್ರವೇಶ ಮಾಡಿದ ನಾನು ಹೆಣ್ಮಕ್ಳ ಅದೊಂದು ಹೆಣ್ಮಕ್ಳು ಕುಡ್ದಂಗ್ ಆಕ್ಟ್ ಮಾಡಿದ್ರೆ ಹಂಗ್ ಮಾಡ್ತಾರೆ, ಇನ್ನು ಕುಡಿದ್ರೆ ಹೆಂಗಿರತ್ ಕತೆ.
ಅಂತ ನಾಗದ್ ಬೇಡ ಸಂಸ್ಕಾರಿ ನಾರಿಯರು ನಾವೆಲ್ಲ. ಈಗ ಮಮತಾ ಅವರು ಮಮತಾ ಮೇಡಮ್ ಪೊಲೀಸ್ ಡಿಪಾರ್ಟ್ಮೆಂಟಿನ ಒಡನಾಟ ಇರೋದ್ರಿಂದ ಹಿಂದೆಲ್ಲ ಗಂಡಸರು ಕುಡಿದು ಕಿರಿಕ್ ಮಾಡಿದ್ರೆ ಕಾಮನ್ ಇತ್ತು. ಇತ್ತೀಚೆಗೆ ಮೇನ್ ರೋಡ್ ಅಲ್ಲಿ ಯಾರು ಹೆಣ್ಮಕ್ಳು ಕುಡಿದು ಪಾಪ ಪೊಲೀಸ್ ಅವರು ಊಟ ಕಾಲದ ಒದ್ದಾಡಿ ಒಂದು ಪರಿಸ್ಥಿತಿ ನೆನಪಿಸ್ಕೊಳ್ತಾ ಓಟು ಯು ಮಾಡ. ಆಕ್ಚುಲಿ ಆಡಳಿತ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಮಂಗಳೂರಿಂದ ಬಂದಿದ್ದೀನಿ. ಈ ಸೋಮರಾಜು ಅವರು ನನಗೆ ತುಂಬಾ ಆತ್ಮೀಯರು. ಈ ಒಂದು ಮೂವಿನಲ್ಲಿ ಒಂದು ಆಕ್ಟ್ ಮಾಡ್ಲಿಕ್ಕೆ ಕೇಳಿದ್ರು. ನಾನು ಸರ್ಕಾರಿ ಕೆಲಸದಲ್ಲಿ ಇದ್ದೀನಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಕ್ಟ್ ಮಾಡಿದ್ರೆ ಹೇಗಪ್ಪ ಇದು, ಅದ್ರ ಬೇರೆ ಲೇಡೀಸ್ ಬಾರ್ ಅಂತ ಬೇರೆ ಹೇಳ್ತಾರೆ ಅಂತ ಹೇಳಿ ಬಹಳ ಯೋಚನೆ ಮಾಡಿದೆ. ಕೊನೆಗೆ ಮಾಡ್ಲಿಲ್ಲ ಪಾತ್ರನ, ಇನ್ನೊಮ್ಮೆ ಒಳ್ಳೆ ಯಾವ್ದಾದ್ರೆ ಮಾಡ್ತೀರಿ ಸರ್ ಅಂತ. ಈಗ ಅನಿಸ್ತಾ ಇದೆ ನಾನು ಮಿಸ್ ಮಾಡ್ಕೊಂಡೆ ಮಾಡ್ಬೇಕಿತ್ತು ಅಂತ ಹೇಳಿ ನನಗೆ ನಿಮ್ಮೆಲ್ಲ ನಾನು ಅಲ್ಲಿ ಕೂರ್ಬೇಕಿತ್ತು, ಇಲ್ಲಿ ಕೂತು ಇಂಥ ಗಣ್ಯರ ಜೊತೆಗೆ ನನಗೆ ಒಂದು ಅದೃಷ್ಟ ಒಂದು ಕೊಟ್ಟಿದ್ದಾರೆ ಅವರು. ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ನಾವೆಲ್ಲರೂ ಕೂಡ ಮೂವಿನ ನೋಡೋಣ, ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ರಿಗೂ ತಿಳಿಸೋಣ ಬೆಳೆಸೋಣ ಅಂತ ಈ ಟೀಮ್ಗೆ ನಾನು ಹಾರೈಸ್ತೇನೆ ಅಷ್ಟೇನೆ. ಥ್ಯಾಂಕ್ ಯು. ಅದನ್ನ ಪ್ರೋತ್ಸಾಹ ಮಾಡೋದ್ರಿಂದ ಮತ್ತೆ ಬೇರೆಯವ್ರಿಗೂ ಅದನ್ನ ತಲುಪಿಸೋದ್ರಿಂದ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕಾಣಿಕೆನ ಕೊಡ್ಬೋದು. ನಮ್ಮವರೇ ನಮ್ಮ ಒಂದು ಇಂಡಸ್ಟ್ರಿಗೆ ಕಾಣಿಕೆ ನೀಡಲಿಲ್ಲ ಅಂದ್ರೆ, ಒಂದು ಕಲೆಗೆ ಪ್ರೋತ್ಸಾಹಕ್ಕೆ ನಮ್ಮ ನೆಲದಲ್ಲಿ ಅವರಿಗೆ ಪ್ರೋತ್ಸಾಹ ನೀಡಿಲ್ಲ ಅಂದ್ರೆ ಮತ್ತೆ ಯಾಕೆ ಕೊಡಕ್ ಸಾಧ್ಯ? ಲೇಡೀಸ್ ಬಾರ್ ನೀ ಚಲನಚಿತ್ರ ವಿಭಿನ್ನ ಒಂದು ಕಥಾನಕಗಳನ್ನ ಹೊಂದಿರುವಂತ ಚಿತ್ರ, ಸಮಾಜಮುಖಿ ಕೆಲಸಗಳು ಇದೆ, ಇದರ ಸಮಾಜಕ್ಕೆ ಒಂದು ದೊಡ್ಡ ಮೆಸೇಜ್ ಕೂಡ ಇದರಲ್ಲಿದೆ. ಎಲ್ಲಾ ವರ್ಗಕ್ಕೂ ಸಲ್ಲುವಂತ ಒಂದು ಮೂವಿ, ಚಿಕ್ಕವರಿಂದ ದೊಡ್ಡವರು ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ಮೆಸೇಜ್ಗಳಿದೆ ಇದರಲ್ಲಿ. ದಯಮಾಡಿ ಎಲ್ಲರೂ ಈ ಚಲನಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಧನ್ಯವಾದಗಳು. ಸುಮಾರು 80 ವರ್ಷದ ನಂತರ ಬದಲಾಯಿತು ಅಂತ, ಅದು ಬದಲಾಗ್ತಾ ಆಗ್ತಾ